Hi, hello viewers. Welcome to Ahwana's cooking show in Kannada. Ivattinadike kaane fish fry. Ee vandu fish thumba chenagirutte. Ee tara vandu grinded masala haaki ee vandu fish fry madodinda thumba taste anusutte. Different aada vandu fry anta helbodu. Ee fish curry gaagli athwa fry gaagli thumba chenagagutte. ಇದೊಂದು ಡಿಫ್ರೆಂಟಾಗಿ ನಾನು ಗ್ರೈಂಡ್ ಮಾಡಿ ಈ ಒಂದು ಫಿಶ್ಗೆ ಮಸಾಲ ಹಾಕಿ ಫ್ರೈ ಮಾಡಿದ್ದೀನಿ ಬನ್ನಿ ತೋರಿಸ್ತೀನಿ ಹೇಗೆ ಮಾಡೋದು ಅಂತ ಮತ್ತು ಅದಕ್ಕೆ ಬೇಕಾದಂಥ ಇಂಗ್ರೀಡಿಯೆಂಟ್ಸ್ ಏನು ಅಂತ ನೋಡಿ ಇದೆಲ್ಲ ಗ್ರೈಂಡ್ ಮಾಡೋಕ್ಕೆ ಬೇಕಾದಂಥ ಪದಾರ್ಥಗಳು ಇಲ್ಲಿ ಒಂದು 5-6 ಬ್ಯಾಗಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ನಿಮಗೆ ಖಾರ ಇನ್ನೂ ಜಾಸ್ತಿ ಬೇಕು ಅಂತಂದರೆ ಇನ್ನೊಂದು ಸ್ವಲ್ಪ ತೊಗೊಳ್ಳಿ ಇಲ್ಲಿ 1 ಟೀಸ್ಪೂನಷ್ಟು ಕೊತ್ತಂಬರಿ ಬೀಜ ಧನಿಯಾ ಬೀಜ ಮತ್ತು 1/4 ಟೀಸ್ಪೂನಷ್ಟು ಜೀರಿಗೆ ಒಂದು 5-6 ಕರಿಮೆಣಸು ಇದನ್ನೆಲ್ಲ ಇವಾಗ ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡ್ಕೊಳ್ಳೋಣ ನೀವು ಇದು ಸ್ವಲ್ಪ ಪ್ಯಾನಲ್ ಹುರ್ಕೊಂಡ್ರು ಚೆನ್ನಾಗಿರುತ್ತೆ ಸ್ವಲ್ಪ ಫ್ರೈ ಮಾಡಿಕೊಂಡು ಗ್ರೈಂಡ್ ಮಾಡೋಕ್ಕೆ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಇನ್ನೂ ಇದನ್ನೆಲ್ಲ ಒಂದು ಮಿಕ್ಸಿಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳೋಣ ಇದ್ರ ಜೊತೆಗೆ ಇವಾಗ 1/4 ಟೀಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಪೇಸ್ಟ್ ಇಲ್ಲ ಅಂತಂದರೆ ಇಡೀ ಬೆಳ್ಳುಳ್ಳಿ ಮತ್ತು ಶುಂಠಿನ ನೀವು ಹಾಕ್ಬೋದು 1 ಇಂಚಷ್ಟು ಮತ್ತು 1-5 ಬೆಳ್ಳುಳ್ಳಿ ನಾನು ಕರಿಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ ಕರಿಬೇವಿನ ಸೊಪ್ಪು 1-5 ಕರಿಬೇವಿನ ಸೊಪ್ಪು ಹಾಕ್ತಿದ್ದೀನಿ 1 ಚಿಟಿಕೆ ಅರಿಶಿನ ಚಾಟ್ ಮಸಾಲ ಹಾಕ್ತಿದ್ದೀನಿ ಆಪ್ಷನಲ್ಲು ನೀವು ಸ್ಕಿಪ್ ಮಾಡ್ಬೋದು ಕಂಪ್ಲೀಟ್ಲಿ ಆಪ್ಷನಲ್ಲು ನಿಮಗೆ ಬೇಡ ಅಂತಂದರೆ ಸ್ಕಿಪ್ ಮಾಡ್ಬೋದು ಇಲ್ಲಿ ಉಪ್ಪು ನೋಡಿ ಹಾಕ್ಕೊಳ್ಳಿ ನಾನು ಫಸ್ಟಿಗೆ 1/4 ಟೀಸ್ಪೂನಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಕೊನೆಯಲ್ಲಿ ಬೇಕು ಅಂತಂದರೆ ಮತ್ತೆ ಕೂಡ ಹಾಕೊಬೋದು ನೋಡಿ ಉಪ್ಪು ನಾನು ನೋಡಿ ಹಾಕ್ಕೊತೆ ಇಲ್ಲಿ 1 ಲೆಮನ್ ಹಾಕ್ಕೊಳ್ಳಿ 1 ಟೀಸ್ಪೂನಷ್ಟು ಎಣ್ಣೆ ಈ ಥರ ಕನ್ಸಿಸ್ಟೆನ್ಸಿಗೆ ನೀವು ಗ್ರೈಂಡ್ ಮಾಡ್ಕೊಳ್ಳಿ ಗ್ರೈಂಡ್ ಮಾಡಬೇಕಾದ್ರೆ ನೀರು ಬೇಕಂತಂದರೆ ನೀವು ನೀರು ಹಾಕ್ಕೊಂಡು ಈ ಥರ ಕನ್ಸಿಸ್ಟೆನ್ಸಿಗೆ ಮಾಡ್ಕೊಳ್ಳಿ ತುಂಬ ತೆಳು ಬೇಡ ನೋಡಿ ಇಲ್ಲಿ 1/4 ಕೆಜಿಯಷ್ಟು ಕಾಣೆ ತೊಗೊಂಡಿದ್ದೀವಿ ಆ ಮಾಡಿದಂಥ ಗ್ರೈಂಡೆಡ್ ಮಸಾಲ ಗ್ರೈಂಡ್ ಮಾಡಿದಂಥ ಎಲ್ಲ ಮಸಾಲನೂ ಇದಕ್ಕೆ ಹಾಕ್ಕೊಳ್ಳೋಣ ಹಾಕ್ಕೊಂಡು ಎಲ್ಲನೂ ಚೆನ್ನಾಗಿ ಅಪ್ಲೈ ಮಾಡಿ ಇಲ್ಲಿ ಸ್ವಲ್ಪ ವೀಡಿಯೋ ಚೆನ್ನಾಗಿ ಬಂದಿಲ್ಲ ಕ್ರಾಸ್ ಆಗಿಬಿಟ್ಟಿದೆ ಸಾರಿ ಎಲ್ಲ ಮಸಾಲನ ಹಾಕಿ 1-5 hours 1-5 ಗಂಟೆ ಇನ್ನು ಓವರ್ ನೈಟ್ ನೀವು ಮ್ಯಾರಿನೇಟ್ ಮಾಡಿದರೂ ತುಂಬ ಟೇಸ್ಟ್ ಅನಿಸುತ್ತೆ ಫಿಶ್ಗೆ ಯಾವಾಗಲೂ ಫಿಶ್ ಫ್ರೈ ಮಾಡಿದರೆ ನೀವು ಓವರ್ನೈಟ್ ಮ್ಯಾರಿನೇಟ್ ಮಾಡೋಕ್ಕೆ ಬಿಟ್ಟರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಇವಾಗ 1-5 hours ನಾನು ಮ್ಯಾರಿನೇಟ್ ಮಾಡಿಕೊಂಡೆ ಇಲ್ಲಿ ನಾವು ಈ ಒಂದು ಮ್ಯಾರಿನೇಟ್ ಆದ ಫಿಶ್ಗೆ 1 ಟೀಸ್ಪೂನಷ್ಟು ಕಾರ್ನ್ಫ್ಲವರ್ ಹಾಕ್ತಾಯಿದ್ದೀನಿ ಈ ಕಾರ್ನ್ಫ್ಲವರ್ ಹಾಕೋದ್ರಿಂದ ಏನಾಗುತ್ತೆ ಅಂದರೆ ಕ್ರಿಸ್ಪಿನೆಸ್ ಬರುತ್ತೆ ಕ್ರಿಸ್ಪಿಯಾಗಿ ಬರುತ್ತೆ ಮತ್ತು ಆ ಒಂದು ಮಸಾಲ ಎಲ್ಲ ಚೆನ್ನಾಗಿ ಹಿಡ್ಕೊಳ್ಳುತ್ತೆ ಅಂದರೆ ಎಣ್ಣೆಲಿ ಫಿಶನ್ನು ಫ್ರೈ ಮಾಡಬೇಕಾದ್ರೆ ಆ ಮಸಾಲ ಎಲ್ಲ ಹೊರಗಡೆ ಹೋಗೋಲ್ಲ ಮತ್ತು ಒಳ್ಳೆ ಕ್ರಿಸ್ಪಿನೆಸ್ ಬರುತ್ತೆ ಅಂತ ಹೇಳೋಕ್ಕೆ ನಾನು ಈ ಒಂದು ಕಾರ್ನ್ಫ್ಲವರ್ನ ಹಾಕ್ಕೊತಾ ಇದ್ದೀನಿ ಎಲ್ಲನೂ ಹಾಕ್ಕೊಂಡು 1-10 ಮಿನಿಟ್ಸ್ ಬಿಡಿ ಅಷ್ಟೊತ್ತಿಗೆ ನಾವು ಪ್ಯಾನ್ಗೆ ಆಯಿಲ್ ಹಾಕ್ಕೊಂಡು ಎಣ್ಣೆ ಕಾಯಲಿಕ್ಕೆ ಇಟ್ಕೊಳ್ಳೋಣ ಅಷ್ಟೊತ್ತಿಗೆ ಇದೊಂದು 10 ನಿಮಿಷ ಆಗುತ್ತೆ ಇದನ್ನು ಹೀಗೆ 1-10 ನಿಮಿಷ ಬಿಡಿ ಅಷ್ಟೊತ್ತಿಗೆ ನಾವು 1 ಪ್ಯಾನ್ಗೆ ಎಣ್ಣೆ ಹಾಕಿ ಎಣ್ಣೆ ಕಾಯಿಸ್ಕೊಳ್ಳೋಣ ನೋಡಿ ಒಂದು ಪ್ಯಾನ್ ಇಟ್ಟು 1 ಪ್ಯಾನನ್ನು ಬಿಸಿಗಿಟ್ಟು ಶ್ಯಾಲು ಫ್ರೈ ಮಾಡೋಷ್ಟು 1/4 ಟೇಬಲ್ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ ಎಣ್ಣೆ ಚೆನ್ನಾಗಿ ಕಾದಮೇಲೆ ಹೈ ಫ್ಲೇಮಲ್ಲಿ ಎಣ್ಣೆನ ಕಾಯಿಸ್ಕೊಳ್ಳಿ ಮತ್ತು ಲೋ ಫ್ಲೇಮ್ ಮಾಡಿಬಿಡಿ ಕಂಪ್ಲೀಟ್ ಲೋ ಫ್ಲೇಮ್ ಮಾಡಿ ಚೆನ್ನಾಗಿ ಒಳಗಡೆ ಎಲ್ಲ ಬೇಯಲಿ ಇದು ತುಂಬ ಚೆನ್ನಾಗಾಗುತ್ತೆ ಈ ಒಂದು ಫಿಶ್ಶು ಈ ಥರ ಒಂದು ಮಸಾಲ ಹಾಕಿ ಫ್ರೈ ಮಾಡ್ಕೊಂಡಿದ್ರೆ ತುಂಬ ಚೆನ್ನಾಗಿ ಅನಿಸುತ್ತೆ ನೀವು ಮಾಡಿ ನೋಡಿ ನಿಮಗೆ ತುಂಬ ಇಷ್ಟ ಆಗುತ್ತೆ ಈ ಒಂದು ಫಿಶ್ಶು ಫ್ರೈ ಈ ಥರ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಈ ಒಂದು ಫಿಶ್ಶಿದು ಫೀಚರ್ ಏನಂತಂದರೆ ಗಟ್ಟಿ ಇರುತ್ತೆ ಸ್ಮೂತ್ ಆಗಲ್ಲ ಇದು ಫ್ರೈ ಮಾಡಿದ ಮೇಲೆ
ಆ ಒಂದು ಫ್ಲಶ್ ಬಂದುಬಿಟ್ಟು ಒಂಥರ ಗಟ್ಟಿಯಾಗುತ್ತೆ, ತುಂಬ ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿ ಅನಿಸುತ್ತೆ, ಟೇಸ್ಟ್ ಅನಿಸುತ್ತೆ. ನೋಡಿ ಈ ಥರ ಒಂದು ಒಂದು 5 to 7 minutes ಒಂದು ಕಡೆ ಫ್ರೈ ಆದಮೇಲೆ ಇನ್ನೊಂದು ಕಡೆ ತಿರುಗಿಸಿ ಚೆನ್ನಾಗಿ ಬೇಯಿಸ್ಕೊಳ್ಳಿ. ನೋಡಿ ಒಂದು ಆಮೇಲೆ ನಿಮಗೆ ನೋಡ್ಬೇಕಾದ್ರೆ ಗೊತ್ತಾಗ್ತಿರ್ಬೋದು, ಕ್ರಿಸ್ಪಿ ಕ್ರಿಸ್ಪಿನೆಸ್ ಬಂದುಬಿಡುತ್ತೆ. ಇದು ಬೇರೆ ಮೀನುಗಳ ಥರ ತುಂಬ ಒಂಥರ ಸ್ಮೂತಾಗಿರಲ್ಲ ಫ್ಲಶ್ಶು, ಬೇಯಿಸಿದ ಮೇಲೆ ಒಂಥರ ಸ್ವಲ್ಪ ಹಾರ್ಡ್ ಅನಿಸುತ್ತೆ, ತುಂಬ ಟೇಸ್ಟ್ ಅನಿಸುತ್ತೆ. ಮಾತ್ರ ಈ ಡ್ರೈ ಫಿಶ್ ತಿನ್ನೋರಿಗೆ ಈ ಥರ ಗೊತ್ತಿರುತ್ತೆ. ಇದು ಡ್ರೈ ಫಿಶ್ದೊಂದು ಆ ಫ್ಲೇವರ್ ಮತ್ತು ಆ ಒಂದು ಒಂದು ಆ ಫೀಚರ್ ಬಂದುಬಿಡುತ್ತೆ, ತುಂಬ ಚೆನ್ನಾಗಿರುತ್ತೆ. ನೋಡಿ ಇವಾಗ ರೆಡಿ ಆಯಿತು, ತುಂಬ ಟೇಸ್ಟಾಗಿತ್ತು. ನೀವು ಮನೆಯಲ್ಲಿ ಮಾಡಿ, ಈ ಥರ ಒಂದು ಮಸಾಲೆ ಹಾಕಿ ಮಾಡಿ, ನಿಮಗೆ ತುಂಬ ಇಷ್ಟ ಆಗುತ್ತೆ. ನೋಡಿ ಎಷ್ಟು ಕ್ರಿಸ್ಪಿ ಆಗಿದೆ ಅಂತ ಹೇಳಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಇವಾಗಲೇ ಹೋಗಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್ ಆ್ಯಂಡ್ ಟೇಕ್ ಕೇರ್.